ಒಂದು ಗ್ರಾಮದ ಹೆಸರು ಹೇಳ್ತೀನಿ ನಾನು ನಿಮಗೆ, ಶೇಷಪ್ಪನಹಳ್ಳಿ ಅಂತ ಹೇಳಿ. ಓಕೆ. ಆ ಗ್ರಾಮದಲ್ಲಿ ಒಬ್ಬ ಯುವಕ ಪ್ರಧಾನಮಂತ್ರಿಯವರ ಕಚೇರಿಗೆ ಒಂದು ಪತ್ರ ಬರೀತಾನೆ. ಏನಂತ? ನಮ್ಮ ಕ್ಷೇತ್ರದ ಶಾಸಕಿ ಏನು ಕೆಲಸ ಮಾಡ್ತಾ ಇಲ್ಲ, ನಮ್ಮ ರಸ್ತೆ ಇಲ್ಲ, ನಮಗೆ ಸ್ವತಂತ್ರ ಬಂದಿಷ್ಟು ವರ್ಷ ಆಯಿತು ಅಂತ ಹೇಳಿ ಪ್ರಧಾನಮಂತ್ರಿ ಆಫೀಸಿಂದ ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ಗೆ ಆ ಪತ್ರಕ್ಕೆ ಇದು ಕೇಳ್ತಾರೆ, ವಿವರಣೆ ಕೇಳ್ತಾರೆ. ಸೊ ನನಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳಿದ್ರು. ಆವಾಗ ಏನೋ ನನಗೆ ಹೆಲ್ತ್ ಸಮಸ್ಯೆ ಇತ್ತು, ಏನೋ ನನಗೆ ಜ್ಞಾಪಕ ಇಲ್ಲ. ಆ ಹುಡುಗನ ನಂಬರ್ ತಗೊಂಡು ನಾನು ಮಾತಾಡಿದ್ದೆ, ನಾನು ಈ ವಾರ ಬರೋಕ್ಕಾಗೋದಿಲ್ಲಪ್ಪ, ನಾನು ಬರ್ತೇನೆ, ಬಂದು ನೋಡ್ತೇನೆ, ನನಗೂ ಗೊತ್ತಿದೆ ಆ ಊರಿಗೆ ಕೆಲಸ ಆಗಿಲ್ಲ ಅಂತ ಹೇಳಿ. ಆಮೇಲೆ ಒಂದು 10 ದಿವಸ ಆದಮೇಲೆ ನಾನು ಆ ಊರಿಗೆ ಹೋದೆ, ಹೋಗಿ ನೋಡಿದೆ, ಹೌದು, ಏನೊಂದು ರಸ್ತೆ ಕೂಡ ಇಲ್ಲ. ನಾವೀಗ ಅನುದಾನ ಹಾಕಿ ಕೆಲಸ ಮಾಡಿದ್ದೇವೆ. ಆ ಗ್ರಾಮದಲ್ಲಿ ಏನು ನಮ್ಮ ಪಕ್ಷಕ್ಕೆ ಹೆಚ್ಚು ಮತ ಬರುವಂಥ ಗ್ರಾಮ ಏನಲ್ಲ ಅದು, ಬಟ್ ಆದರೂ ಅಲ್ಲಿ 20 ಲಕ್ಷ ರೂಪಾಯಿದು CC ರಸ್ತೆ ಮಾಡಿದ್ದೇನೆ. ಮತ್ತೆ ಮೊನ್ನೆ ಕೆಲಸ ನಡೀತಾ ಇರುವಾಗ ಹೋಗಿದ್ದೆ ನಾನು, ಇನ್ನೊಂದು 15 ಲಕ್ಷ ಹಾಕುವಂಥ ಅವಶ್ಯಕತೆ ಇದೆ, ಅಲ್ಲಿಗೆ ಹಾಕಿದ್ರೆ ಸ್ವಲ್ಪ ಇನ್ನು ಬಹುತೇಕ ಕೆಲಸ ಮುಗುತ್ತೆ. ಅಲ್ಲೆಲ್ಲ ಹೆಣ್ಮಕ್ಳು ಬಂದು ಖುಷಿ ಪಟ್ರು, ಯಾರೂ ಮಾಡಿರಲಿಲ್ಲ, ಮಾ ನೀನು ಮಾಡಿದೀಯಾ ಅಂತ ಹೇಳಿ ಕರೆದು ಅವ್ರ ಮನೆಯಲ್ಲಿ ಒಂದು ಟೀ ಕೊಟ್ಟು ಕುಂಕುಮ ಕೊಟ್ಟು ಕಳಿಸಿದ್ದಾರೆ. ಓಟ್ ಹಾಕ್ತಾರೋ ಬಿಡ್ತಾರೋ ಕೆಲಸ ನನಗೆ ಗೊತ್ತಿಲ್ಲ. ಅವರ ಬಾಯೆಲ್ಲ ಮಾತು ಬಂತಲ್ಲ, ನೀ ಕೆಲಸ ಮಾಡಿಕೊಟ್ಟಿದೀಯ ಅಂತ, ಆ ತೃಪ್ತಿ ಕೊಟ್ಟಿದೆ ನನಗೆ. ಸೊ ಈ ಕಾರಣಕ್ಕೆ ಕೆಲಸ ಮಾಡ್ತಿದ್ದೆ ನಾನು, ಬರೀ ಮತಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ. ಚುನಾವಣೆಯಲ್ಲಿ ಗೆಲುವು ಸೋಲು ಬೇರೆ, ಬಟ್ ನಿಮ್ಮ ಟರ್ಮಲ್ಲಿ ನಿಮಗೆ ಜನ ಅವಕಾಶ ಕೊಟ್ಟಾಗ ವಾಟ್ ಯು ಹ್ಯಾವ್ ಡನ್ ನಿಮ್ಗೆ ಆ ಧೈರ್ಯ ಬೇಕು. ಸುಧಾಕರ್ ಅವರು 10 ವರ್ಷ ಶಾಸಕರಾಗಿ ಸಚಿವರಾಗಿದ್ರು, ಅವರು ಒಳ್ಳೆ ಕೆಲಸ ಮಾಡಿದ್ರು. ಅವಾಗ ಯಾವ್ದು ಒಳ್ಳೆ ಕೆಲಸ, ನಮ್ಮಲ್ಲಿ ವಸತಿ ಶಾಲೆಗಳನ್ನ ಅಪ್ರೂವಲ್ ತಂದ್ರು ಅವರು. ಆ ತಂದ ವಸತಿ ಶಾಲೆಯಲ್ಲೂ ಒಂದನ್ನ ಸ್ಟಾರ್ಟ್ ಮಾಡಿಸ್ಲಿಕ್ಕಾಗ್ಲಿಲ್ಲ. ಇಲ್ಲಿ ಇನ್ನೊಂದು ಅಂಶವನ್ನ ನೀವು ನೋಡ್ಬೇಕು, ಯಾವುದೇ ಜನಪ್ರತಿನಿಧಿ ಆಗ್ಲಿ ಹಣ ತರೋದು ಸರ್ಕಾರದಿಂದ ಮುಖ್ಯ ಅಲ್ಲ, ಮಂಜೂರು ಮಾಡಿಸೋದು ಮುಖ್ಯ ಅಲ್ಲ, ಅದನ್ನು ಸ್ಟಾರ್ಟ್ ಮಾಡಿಸೋಕ್ಕೆ ಕೆಲವು ಟೆಕ್ನಿಕ್ ಅಲ್ಲಿ ಸಮಸ್ಯೆಗಳಿರುತ್ತೆ, ಗ್ರೌಂಡ್ ಸಮಸ್ಯೆಗಳಿರುತ್ತೆ, ಇಲ್ಲ ಯಾರೋ ಜಾಗ ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಅಥವಾ ಯಾವುದೋ ಇಲಾಖೆ ಅದನ್ನು ಬಿಟ್ಕೊಡೋಕ್ಕೆ ತಯಾರಿರಲ್ಲ, ಈ ರೀತಿ ಇರುತ್ತೆ. ಆದರೆ ಒಬ್ಬ ಜನಪ್ರತಿನಿಧಿ ಅದನ್ನು ಗಮನಹರಿಸಿ ಅದನ್ನು ಸಾಲ್ವ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸೋದಿದೆಯಲ್ಲ, ಅದು ಕೂಡ ಇಂಪಾರ್ಟೆಂಟ್, ಅದು ಅವ್ರ ಕೆಲಸ. ಇದು ಇವ್ರ ಕೈಲಿ ಆಗಿರಲಿಲ್ಲ. ಎಲ್ಲದ ಕೆರೆ ಶಾಲೆ 16 ಕೋಟಿ ರೂಪಾಯಿ, ಫಾರೆಸ್ಟ್ ಅವ್ರು ಜಾಗ ಕೊಟ್ಟಿರಲಿಲ್ಲ ಅಂತ ಅವ್ರು ಸುಮ್ಮನಾಗಿದ್ರು. ಬಟ್ ನಾನು ಬಂದಮೇಲೆ ಆ ಹಣ ವಾಪಸ್ ಹೋಗಬಾರ್ದು ಸರ್ಕಾರಕ್ಕೆ ಅಂತ ಹೇಳಿ ಮಂತ್ರಿಗಳಿಗೆ ಪತ್ರ ಬರೆದು ಆ ಜಾಗದ ಸಮಸ್ಯೆನ ಬಗೆಹರಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಾಕೀತು ಮಾಡಿದೆ, 2 ತಿಂಗಳಲ್ಲಿ ಆ ಜಾಗದ ನಮಗೆ ಬಿಟ್ಕೊಡ್ಬೇಕು ನೀವು. ಬಿಟ್ಕೊಟ್ರು, ಇವತ್ತು ಶಾಲೆ ಆಯಿತು, ಮಕ್ಕಳು ಉಪಯೋಗಿಸ್ತಾ ಇದ್ದಾರೆ. ಅವ್ರ ಟೈಮ್ನಲ್ಲಿ 6-7 ವಸತಿ ಶಾಲೆ ತಂದಿದ್ದಾರೆ. ಒಬ್ಬ ಸಚಿವರಾಗಿ, ಅದು ಅದೇ ಇಲಾಖೆ ಸಚಿವರಾಗಿ ಆ ವಸತಿ ಶಾಲೆ ಮಾಡಿದ್ದನ್ನು ಗ್ರೇಟ್ ಅಂತ ಅವರು ಹೇಳ್ಕೊಳ್ಳೋವಂಥದ್ದು ಅದೇನು ಅಂತ ಅದಿದಲ್ಲ. ಸೊ ಹಾಗಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಹಿರಿಯೂರು ತಾಲೂಕಿಗೆ ತಂದಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಜನ ಆಶೀರ್ವಾದವನ್ನು ಮಾಡ್ತಾರೆ. ಎಸ್, ಸ್ಪಷ್ಟವಾಗಿ ಹೇಳಿದ್ರಿ, ಓಟ್ ಹಾಕ್ತಾರೆ, ನಾನು ಗೆಲ್ತೀನಿ ಅಂತ ಸುಮ್ಮನೆ ಹೇಳ್ತಲ್ಲ, ಯಾಕೆ ಗೆಲ್ತೀನಿ ಅನ್ನೋದಕ್ಕೆ ಪಟ್ಟಿ ಹೇಳ್ತಿದ್ರಿ. ದೊಡ್ಡದಾಗ್ಲಿ ದೀರ್ಘಕಾಲದ ಸಂದರ್ಶನ ಕೂತ್ ಕೇಳ್ತಿದ್ದೆ, ಯಾಕೆಂದರೆ ಸಹಜವಾಗಿ ಬಹುತೇಕ MLAಗಳಿಗೆ ಎಷ್ಟು ಗ್ರಾಮ ಪಂಚಾಯತಿ ಬರ್ತವೆ, ಯಾವ್ಯಾವ ಊರು ಎಲ್ಲೆಲ್ಲವೆ, ಏನೇನು ಸಮಸ್ಯೆ. ನಗರ ಭಾಗದಲ್ಲಿ ನೀವು ಕೇಳಲಿಲ್ಲ, ನಗರ ಭಾಗದಲ್ಲಿ ಮನೆಗಳಿಗೂ ಸಹಿತ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಇನ್ನೊಂದು, ನಗರ ಭಾಗದಲ್ಲಿ ಕೆಲವು ಸ್ಲಮ್ಸ್ಗೆ ಹಕ್ಕುಪತ್ರ ಕೊಡೋಕ್ಕಾಗಿರಲಿಲ್ಲ ಅವ್ರ ಕೈಲಿ 10 ವರ್ಷ ಶಾಸಕರು. ನಾವೀಗ 1,000 ಜನಕ್ಕೆ ಅವ್ರ ತಾತ, ಅವರಪ್ಪ, ಇವಾಗ ಮಗ, ಈಗ ಮೊಮ್ಮಗ, 4ನೇ ಜನರೇಷನ್ ನೋಡಿದ್ದಾರೆ ಅವರು. ಈ 4 ಜನರೇಷನ್ ಅಲ್ಲಿ ಅವ್ರು ಎಷ್ಟು ಶಾಸಕರನ್ನ ನೋಡಿರ್ತಾರೆ. ಆ ಕೆಲವು ಭಾಗಕ್ಕೆ ಹಕ್ಕುಪತ್ರ ಕೊಡೋಕ್ಕಾಗಿರ್ಲಿಲ್ಲ, ಆದ್ರೆ ಇವತ್ತು ನಮ್ಮ ಸರ್ಕಾರ ನಾವು ಹಕ್ಕುಪತ್ರ ಕೂಡ ಕೊಡ್ತಾ ಇದ್ದೀವಿ.